ಹಲೋ ಸ್ನೇಹಿತರೆ ಶಂಖ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಮುದ್ರೆಯು ಶಂಖದ ಆಕೃತಿಯನ್ನು ಹೋಲುತ್ತದೆ ಆದ್ದರಿಂದ ಇದನ್ನು ಶಂಖ ಮುದ್ರೆ ಎನ್ನುತ್ತಾರೆ ಇದಕ್ಕೆ ಸೀಶೆಲ್ ಮುದ್ರೆ ಎಂದು ಕೂಡ ಕರೆಯುತ್ತಾರೆ ಹಿಂದೂ ಧಾರ್ಮಿಕ ಪೂಜಾ ವಿಧಿಗಳಲ್ಲಿ ಈ ಮುದ್ರೆಯನ್ನು ತೋರಿಸುವ ಕ್ರಮವಿದೆ ಪ್ರಾರ್ಥನೆ ಮತ್ತು ಧ್ಯಾನ ಮಾಡಲು ಬೇಕಾದ ಮಾನಸಿಕ ಸಿದ್ಧತೆಗಾಗಿ ಈ ಮುದ್ರೆಯನ್ನು ಬಳಸಬಹುದು ಇದನ್ನು ಮಾಡುವ ವಿಧಾನ ಎಡಗೈಯ ಹೆಬ್ಬೆರಳನ್ನು ಬಲಗೈಯಲ್ಲಿಟ್ಟು ಬೆರಳುಗಳನ್ನು ಹೆಬ್ಬೆರಳಿನ ಮೇಲೆ ಮಡಚಿಟ್ಟುಕೊಳ್ಳಿ ಮುಷ್ಟಿ ಬಿಗಿದು ಎಡಗೈಯ ಮಧ್ಯದ ಬೆರಳಿನ ತುದಿಗೆ ಬಲಗೈಯ ಹೆಬ್ಬೆರಳಿನ ತುದಿಯನ್ನು ತಾಗಿಸಿಡಿ ಎಡಗೈಯ ಉಳಿದ ಬೆರಳುಗಳನ್ನು ಬಲಗೈಯ ಹಿಂಭಾಗದಲ್ಲಿ ತಾಗಿಸಿಡಿ ಒಮ್ಮೆಗೆ ನಲವತ್ತೈದು ನಿಮಿಷ ಅಭ್ಯಾಸ ಮಾಡಲು ಕಷ್ಟವಾದರೆ ಈ ಮುದ್ರೆಯನ್ನು ಹದಿನೈದು ನಿಮಿಷದಂತೆ ಮೂರು ಬಾರಿ ಅಭ್ಯಾಸ ಮಾಡಬಹುದು ಬಲ ಎಡ ಕೈಗಳಲ್ಲಿ ಸರದಿಯಂತೆ ಅಭ್ಯಾಸ ಮಾಡಬಹುದು ಇದರ ಪ್ರಯೋಜನ ಏನೆಂದರೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಶಂಕ ಮುದ್ರೆಯನ್ನು ಮಾಡಿದರೆ ಉತ್ತಮ ಫಲ ದೊರೆಯುವುದು ಅಸ್ತಮ ನಿಯಂತ್ರಣಕ್ಕೆ ಬರುವುದು ಪಾರ್ಶ್ವವಾಯು ಸಮಸ್ಯೆ ನಿಯಂತ್ರಣಕ್ಕೆ ಕೂಡ ಸಹಕಾರಿ ಯಕೃತ್ತು ಥೈರಾಯ್ಡ್ ಗ್ರಂಥಿ ಮೂತ್ರಪಿಂಡ ಜಠರ ಹೃದಯ ಬಿಂದು ಮೇಲೆ ಒತ್ತಡ ಬಿದ್ದು ಶರೀರ ಸ್ವಾಸ್ಥ್ಯ ಎಪ್ಪತ್ತೆರಡು ಸಾವಿರ ನಾಡಿಗಳ ಕಾರ್ಯ ಸುಗಮವಾಗುತ್ತದೆ ಪಿಟುಟರಿ ಗ್ರಂಥಿಗಳ ಕಾರ್ಯ ಚುರುಕಾಗಿ ಧ್ವನಿ ಮಾಧುರ್ಯ ಹೆಚ್ಚುತ್ತದೆ ಗಾಯಕರಿಗೆ ಪ್ರವಚನಕಾರರಿಗೆ ಇದು ಬಹಳ ಉಪಯುಕ್ತವಾದ ಮುದ್ರೆ ಇದನ್ನು ಗಾಯಕರು ಅಭ್ಯಾಸ ಮಾಡಿದರೆ ಗಂಟಲು ಸ್ವಚ್ಛವಾಗಿ ಸ್ವರ ಇಂಪಾಗುತ್ತದೆ ತೊದಲು ಮಾತನಾಡುವವರಿಗೆ ಈ ಮುದ್ರೆಯಿಂದ ಸುಲಲಿತವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಇದು ಶಂಕು ಮುದ್ರೆಯ ವಿಶೇಷತೆ ಹೀಗೆ ಹತ್ತು ಹಲವು ವಿಷಯಗಳು ಮತ್ತು ಯೋಗ ಮಾಲಿಕೆಯಲ್ಲಿ ಯೋಗ ಮುದ್ರೆಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ